ಇದು ನಮ್ಮ ದೊಡ್ಡ ಕನಸು. ನಾನು ಭಾಷಣ ಮಾಡ್ತಾ ಹೇಳ್ತಾ ಇದ್ದೆ, ನಮ್ಗೇನಾದ್ರು ಮಾಡಬೇಕು ಅನ್ನಂಗಿದ್ರೆ ಈ ತಾಲೂಕಲ್ಲಿ ನೀರು ತುಂಬಬೇಕು, ಅಂತರ್ಜಲ ಅಭಿವೃದ್ಧಿ ಮಾಡಬೇಕು, ಎಲ್ಲ ಕೆರೆಗೂ ತುಂಬ್ತೀವಿ, ಎಲ್ಲ ಕೆರೆಗೂ ತುಂಬ್ತೀವಿ ಅಂತ. ನಿನ್ನೆ ನಾನೆಲ್ಲೋ ಗುಳಿಯಾರಿಗೆ ಹೋಗಿ ಬರ್ತಿದ್ದೆ, ಅಲ್ಲಿ ಯಾರು ಹೆಣ್ಮಗಳು ಸಿಕ್ಕಿರು, ನಾನು ಹೇಳ್ಕೋಬಾರದು ಹೇಳ್ತೀನಿ, ಏನಾಯ್ತಪ್ಪ ನಿನ್ನ ಬಾಯಲ್ಲಿ, ಅದು ಯಾವ ಬಾಯಲ್ಲಿಂದೋ ಎಲ್ಲ ಕೆರೆ ತುಂಬ್ತವೆ ಅಂತ. ಇವತ್ತು ಮಳೆನೇ ಬಂದು ಎಲ್ಲ ತುಂಬಿಟ್ವಲ್ಲಪ್ಪ. ನಾನು ಊನಮ್ಮ, ಈ ವರ್ಷ ಮಳೆ ಬಂದು ತುಂಬೈತೆ, ನನ್ನ ಮಾತನ್ನ ನಾನು ಮುನ್ನೋಷ್ಟು ಉಳಿಸ್ಕೋಬೇಕು ಅಂತ ಫೈಟ್ ಮಾಡ್ತಿದ್ದೀನಿ ಇಲ್ಲಿ. ಮುನ್ನೋಷ್ಟೊಳಗೆ ಅಥವಾ ಇನ್ನೊಂದು ಆರು ತಿಂಗಳು ಒಂದೂವರೆ ವರ್ಷದೊಳಗೆ ನಾಲ್ಗೆ ಉಳಿಸ್ಕೋಬೇಕಲ್ಲಮ್ಮ. ಈಗ ದೇವ್ ಉಳಿಸ್ಕೋಬೇಕು ನಾವು ನಾಲ್ಗೆನ, ನಾನೇ ನನ್ನ ನಾಲ್ಗೆ ಉಳಿಸ್ಕೋಬೇಕಂದ್ರೆ ಅಷ್ಟೊಳಗೆ ಸ್ಟೀಮ್ ಮಾಡಬೇಕು. ಬರೇ ಮಾತಾಡೋಬೇಕಾಗಲ್ಲ, ನಿಮಗೆ ಗೊತ್ತು ಹೇಮಾವತಿ ಯೋಜನೆ ಎಲ್ಲರೂ ಪೂಜೆ ಮಾಡೋದು, ಅದಕ್ಕೆಲ್ಲರೂ ಕರ್ತೃಗಳೇ, ನಾನು ಟೀಕೆ ಮಾಡಕ್ ಹೋಗಲ್ಲ. ಆದರೆ ಟೆಂಡರ್ ಆಗಿ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ 12 ವರ್ಷ 10 ವರ್ಷ ಆಯಿತು, ಆ ಸುದ್ದಿ ಯಾರೂ ಮಾತಾಡಲ್ಲ. ಯಾಕಪ್ಪ ಕೆಲಸ ಆಗಿಲ್ಲ ಅಂತ ಯಾರು ಹೇಳ, ನಾನು ಮಾಡಿಸ್ತೀನಿ. ಏನು ವಿಧಿ ಲೋಕರೆಲ್ಲ ಪೂಜೆ ಮಾಡಾರೆ, ಗಂಗಾ ಮಾತೆಗೆ ಬಾಗಣ ರುಪ್ಸರೆ ಆಗ್ಬಿಟ್ಟವ್ರು ಈಗ ಸಂತೋಷ. ಏನು ನಮ್ಮ ಸೊತ್ತಲ್ಲ ನೀರು, ಗಂಗಾ ಮಾತೆ ತಿಮ್ಲಾಪುರ ಕೆರೆ ನನ್ನ ಸೊತ್ತಲ್ಲ, ಶೆಟ್ಟಿಕೆರೆ ಕೆರೆ ನನ್ನ ಸೊತ್ತಲ್ಲ. ಮಾಡಕ್ಕೆ ಏನಾಗಿತ್ತು ಅನ್ನೋದು ಒಂದೇ ನಮ್ಮ ಪ್ರಶ್ನೆ, ಯಾಕೆ ಮಾಡಲಿಲ್ಲ? ಮಾಡಿದ್ಮೇಲೆ ನಿಮ್ಗೆ ಏನಪ್ಪ ಅಲ್ಲೋಗ್ಬಿಟ್ಟು ಇವೆಲ್ಲ ಮಾಡ್ಕೊಡುವಂತ. ಈಗ ಭೂ ಅಭಿವೃದ್ಧಿ ಬ್ಯಾಂಕ್ ಸರಸ್ವತ ಶಂಕರ್ಲಿ ಮುಕ್ತರಿಗೆ ಮಾತಾಡ. ನಮ್ಮ ನಾಯಕರಾದ ಮಾಧುಸ್ವಾಮಿ ಅವರು ಹಾಗೂ ಇಂಜಿನಿಯರ್ ಅವರೇ ಹಾಗೂ ಕಾಂಟ್ರಾಕ್ಟರ್ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಾಯತಿ ಅಧ್ಯಕ್ಷರುಗಳೇ, ಸದಸ್ಯರುಗಳೇ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ, ಮುಖಂಡರು, ನಿಜವಾಗ ಇವತ್ತು ನಮ್ಮ ತಾಲೂಕಿಗೆ ಪುಣ್ಯದಿನ ಅಂತ ನಾವು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ಬೋದು. ಏನಕ್ಕೆ ಅಂದ್ರೆ ಇವತ್ತು ನಾವು ಹೊಗಳಿಕೆ ಹಾಕಲಿಲ್ಲ ಈ ಪ್ರೋಗ್ರಾಮ್ ಮಾಡಕ್ಕೆ.